ಮತ್ತು ಬಿಜೆಪಿಯವರ ಹಿಂದೂ ತಮ್ಮದೇ ಹಿಂದುತ್ವ ಹೇಳೋದಕ್ಕೆ ಒಂದು ಸಣ್ಣ ಹಾಸ್ಯ ಕತೆ ಇದೆ. ಒಂದು ಶಾಲೆಯಲ್ಲಿ ಒಂದು ಮಗು ಹತ್ರ ಟೀಚರ್ ಒಂದು ಪ್ರಶ್ನೆ ಕೇಳ್ತಾರೆ, ದನದ ಬಗ್ಗೆ ಮಾತನಾಡು ಅಂತ, ಹಸುವಿನ ಬಗ್ಗೆ. ಮಗು ಹೇಳ್ತದೆ, ಹಸು ಎಂದರೆ ಗೋವು, ಗೋವಿಗೆ ಅದು ಹಾಲು ಕೊಡುತ್ತದೆ, ಹಾಲನ್ನು ನಾವು ಕುಡಿತೇವೆ, ಮಜ್ಜಿಗೆ ಮಾಡ್ತೇವೆ ಮತ್ತು ಹಸುವನ್ನು ನಾವು ಮನೆಯ ಕೊಟ್ಟಿಗೆಯಲ್ಲಿ ಕಟ್ಟಿ ಹಾಕುತ್ತೇವೆ ಅಂತ. ವೆರಿ ಗುಡ್, ಹಾಗಿದ್ರೆ ನೀನು ವಿಮಾನದ ಬಗ್ಗೆ ಹೇಳು ಅಂತ ಹೇಳ್ತಾರೆ. ಅದಕ್ಕೆ ಮಗು ಹೇಳ್ತದೆ, ವಿಮಾನದಿಂದ ಬರುವಾಗ ಕೆಳಕ್ಕೆ ಇಳಿಯುವಾಗ ಭೂಮಿ ಕಾಣ್ತದೆ, ಭೂಮಿ ಕಾಣುವಾಗ ದನ ಕಾಣ್ತದೆ, ದನವನ್ನು ಲೈಟ್ ಕಂಬಕ್ಕೆ ಕಟ್ಟಿ ಹಾಕಿರುತ್ತಾರೆ ಅಂತೇಳಿ ಪುನಃ ದನಕ್ಕೆ ಹೋಗಿ ಮುಟ್ಟಿತು. ಅದೇ ಇದು ಹೇಗೆಪ್ಪ ಅಂತ. ಹಾಗಿದ್ರೆ ಅವ್ರು ಹೇಳ್ತಾರೆ, ನೀನು ಇನ್ನು ಬೇರೆ ಒಂದು ವಿಷಯ ಕೇಳುವ ನೋಡು ಅಂಥೇಳಿ ಇವನ ಹತ್ರ ಯಾವುದೇ ಟಾಪಿಕ್ ಕೇಳಿದ್ರು ಅವ ಕೊನೆಗೆ ಹೋಗಿ ಮುಟ್ಟೋದು ದನ ಎಂದರೆ ಹಸು, ಹಸು ಎಂದರೆ ಅದು ಹಾಲು ಕೊಡ್ತದೆ, ಅದನ್ನು ಲೈಟ್ ಕಂಬಕ್ಕೆ ಕಟ್ಟಿ ಹಾಕುತ್ತಾರೆ, ಹೇಳಿಯೇ ಎಂಡ್ ಆಗುತ್ತೆ. ನಮ್ಮ ಬಿಜೆಪಿಯ ಹಿಂದುತ್ವವು ಹಾಗೆ. ಸ್ವಾಮಿ, ರಸ್ತೆಗಳು ಹಾಳಾಗಿದೆ ಅಂತಂದರೆ ರಾಷ್ಟ್ರೀಯ ಹೆದ್ದಾರಿಗಳು ಹಾಳಾಗಿದೆ. ರಾಷ್ಟ್ರೀಯ ಹೆದ್ದಾರಿ ಅಂದರೆ ಅದು ರಾಷ್ಟ್ರದ ಸಂಪತ್ತು, ರಾಷ್ಟ್ರದ ಸಂಪತ್ತು ಅಂದರೆ ರಾಷ್ಟ್ರ, ರಾಷ್ಟ್ರ ಎಂದರೆ ಭಾರತ, ಭಾರತ ಎಂದರೆ ಹಿಂದೂ ರಾಷ್ಟ್ರ, ಹಿಂದೂ ರಾಷ್ಟ್ರ ಎಂದರೆ ಬಿಜೆಪಿ, ಬಿಜೆಪಿಗೆ ಓಟು ಕೊಡಿ. ಸೇತುವೆಗಳು ಕುಸಿದು ಬಿದ್ದಿದೆ ಸ್ವಾಮಿ ನದಿಗಳಿಗೆ, ನದಿ ಎಂದರೆ ಭಾರತದ ಪುಣ್ಯಭೂಮಿ, ಆ ನದಿಗಳು ನಮ್ಮ ಭಾರತದ ಅಸ್ಮಿತೆ, ಭಾರತದ ಅಸ್ಮಿತೆ ಹಿಂದೂ ರಾಷ್ಟ್ರ, ಹಿಂದೂ ರಾಷ್ಟ್ರ ಎಂದರೆ ಹಿಂದುತ್ವ, ಹಿಂದುತ್ವ ಎಂದರೆ ಬಿಜೆಪಿ, ಬಿಜೆಪಿಗೆ ಕೊಟ್ಟು ಕೊಡಿ. ದಿಸ್ ನರೇಷನ್ ಈಸ್ ಗೋಯಿಂಗ್ ಆನ್ ರೆಗ್ಯುಲರ್ ಇವತ್ತು ಬೇಜಾವರ ಶ್ರೀಗಳು ಅದೇ ನರೇಷನ್ನ ಮಾಡ್ತಾ ಇದ್ದಾರೆ ಅಂತ ನಾನು ನೇರವಾಗಿ ಹೇಳ್ತಾ ಇದ್ದೇನೆ. ನೋಡಿ, ವಾಚಸ್ಪತಾಯ ವಿತ್ಮಯೇ ಬುದ್ಧಿಮೂಲಾಯ ಧೀಮಯೇ ತನ್ನೇ ಗುರು ಪ್ರಚೋದಯಾತ್ ಅಂತೇಳಿ ಗುರುವಿನ ಮೂಲ ಮಂತ್ರ. ಮಾತಿಗೆ ಅಧಿದೇವತೆಯಾದಂತಹ ವಾಚಸ್ಪತಾಯ ವಿತ್ಮಯೇ, ಬುದ್ಧಿಗೆ ಮೂಲವಾದಂತಹ ಗುರುವಿಗೆ, ಗುರುವೇ ನೀನು ನನಗೆ ಉನ್ನತ ಪ್ರಚೋದನೆಯನ್ನು ಕೊಡು ಹೇಳುವಂಥದ್ದನ್ನು ಇಂತಹ ಗುರುಗಳು ಅಂದರೆ ಪೇಜಾವರ ಶ್ರೀಗಳಂಥವರ ಬಾಯಲ್ಲಿ ನಾವು ಕೇಳಿ ತಿಳ್ಕೊಂಡದ್ದು. ಸತ್ಯಂ ಚ ಸ್ವಾಧ್ಯಾಯ ಪ್ರವಚನೇಚ ಋತಂ ಚ ಸ್ವಾಧ್ಯಾಯ ಪ್ರವಚನೇಚ, ಇಂತಹ ಗುರುಗಳ ಕೈಯಿಂದನೇ ಸತ್ಯದ ಒಬ್ಬ ಗುರು ಅಂತಂದರೆ ಸತ್ಯದ ದಾರಿಯ ಬಗ್ಗೆ ತಿಳಿದುಕೊಂಡು ತಾನು ತಿಳಿದುಕೊಂಡು ಪ್ರವಚನವನ್ನು ಮಾಡುವೆ. ಋತದ ಮಾರ್ಗ ಅಂದರೆ ಧರ್ಮದ ಮಾರ್ಗವನ್ನು ತಾನು ತಿಳಿದುಕೊಂಡು ಪ್ರವಚನ ಮಾಡಬೇಕು. ಇದನ್ನು ವೇದ ಉಪನಿಷತ್ತಿನಲ್ಲಿರುವಂಥ ಇಂಥ ಮಾತುಗಳನ್ನು ನಾವು ಇಂಥ ಗುರುಗಳಿಂದಲೇ ಕೇಳಿ ತಿಳ್ಕೊಂಡು ಬೆಳೆದವರು ನಾವು. ಅಂತಹ ಗುರು ಪರಂಪರೆಯನ್ನು ನೀವು ಯಾಕೆ ಬಿಜೆಪಿ ಮಯ ಮಾಡಿಕೊಳ್ತಾ ಇದ್ದೀರಿ ಹೇಳೋದು ನನ್ನ ಪ್ರಶ್ನೆ. ಉಡುಪಿಯ ಮಠ ಸ್ಥಾಪನೆ ಆದದ್ದು ಮಧ್ವಾಚಾರ್ಯರಿಂದ, ಬಿಜೆಪಿಯವರಲ್ಲ ಗುರುಗಳೇ, ಬಿಜೆಪಿಯವರು ಮಾಡಿದ್ದಲ್ಲ. ನೀವು ಕಾಂಗ್ರೆಸ್ಸನ್ನು ಟೀಕೆ ಮಾಡುವ ಹಕ್ಕಿಲ್ವ? ಖಂಡಿತ ಇದೆ, ಪ್ರತಿಯೊಬ್ಬ ಪ್ರಜೆಗೂ ಇದೆ. ಆದರೆ ರಾಜಕೀಯ ಎಲ್ಲ ಪಕ್ಷಗಳನ್ನು ಟೀಕೆ ಮಾಡುವಾಗ ನೀವು ಗುರುವಿನ ಸ್ಥಾನದಲ್ಲಿ ಕೂತವು. ಸತ್ಯಂ ಚ ಸ್ವಾಧ್ಯಾಯ ಪ್ರವಚನೇಚ ಸತ್ಯಮೇವ ಜಯತೆ, ಆ ಪರಿಭಾಷೆಯಲ್ಲಿ ನೀವು ಸಮಾಜಕ್ಕೆ ನಿರ್ದೇಶನಗಳನ್ನು ಕೊಡಬೇಕು, ನಾವು ಸ್ವಾಗತ ಮಾಡ್ತೇವೆ. ಅದು ಬಿಟ್ಬಿಟ್ಟು ಕಾಂಗ್ರೆಸ್ಸು, ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವರು ಈ ಟೀಕೆ ಮಾಡೋದು, ಇದು ಗುರುಪೀಠಕ್ಕೆ ಸರಿಯಾದದ್ದ? ಹೇಗೆ ಹೇಳ್ತೀರಿ ನೀವು? ರಾಹುಲ್ ಗಾಂಧಿ ಅವರು ಏನು ಕೇಳಿದರು? ಬಿಜೆಪಿ ಒಟ್ಟು ಹಿಂದೂ ಸಮಾಜದ ಏನು, ಒಟ್ಟು ಹಿಂದೂ ಸಮಾಜ ಅಂದರೆ ಬಿಜೆಪಿ ಅಲ್ಲ ಅಂತ. ತಪ್ಪೇನಿದೆ ಅದರಲ್ಲಿ? ಒಟ್ಟು ಹಿಂದೂ ಸಮಾಜ ಬಿಜೆಪಿ ಅಂತೇಳಿ ಸನ್ಮಾನ್ಯ ಪೂಜ್ಯ ಗುರುಗಳು ಒಪ್ತಾರಾ? ನಾವಾಗಿದ್ರೆ ಯಾರು? ಸಿ, ಅವ್ರು ಅದನ್ನ ಹೇಳಿ, ರಾಹುಲ್ ಗಾಂಧಿಯವರು ಏನು ಹೇಳಿದರು? ಹಿಂದೂ ಧರ್ಮದ ಉದಾತ್ತ ಧ್ಯೇಯಗಳನ್ನ ಜನರ ಎದುರು ಇಟ್ಟದ್ದು. ಯು ಶುಡ್ ಬಿ ಪ್ರೌಡ್ ಆಫ್ ಹಿಸ್ ಸ್ಪೀಚ್. ಹಿಂದೂ ಧರ್ಮ ಅಹಿಂಸೆಯನ್ನು ಬೋಧಿಸುವುದಿಲ್ಲ, ಹಿಂದೂ ಧರ್ಮ ಸಮಾನತೆಯನ್ನು ಬೋಧಿಸ್ತದೆ, ಹಿಂದೂ ಧರ್ಮ ಭಯವನ್ನು ಹುಟ್ಟು ಹಾಕುವುದಿಲ್ಲ. ವೇದ ಉಪನಿಷತ್ತಲ್ಲಿದೆ, ಅಜೇಷ್ಠ ಕನಿಷ್ಠ ಅಂತ ಒಂದು ಯೋಧ ವೇದದಲ್ಲಿ ಶ್ಲೋಕ ಇದೆ, ಮಂತ್ರ ಇದೆ. ಯಾರು ಜ್ಯೇಷ್ಠರಲ್ಲ, ಯಾರು ಕನಿಷ್ಠರಲ್ಲ, ಎಲ್ಲರೂ ರುದ್ರನ ಮಕ್ಕಳು ಮತ್ತು ನಮ್ಮ ತಾಯಿ ಭೂತಾಯಿ ಅಂತ, ಭೂದೇವಿಯೇ ನಮ್ಮ ತಾಯಿ ಅಂತ ಋಗ್ವೇದದಲ್ಲಿದೆ. ಮಂತ್ರ ಸಮಾನ ಇತಿ ಸಮಾನಂ ಅಕುತಿ ಸಮಾನ ಅಂತ ಒಂದು ಋಗ್ವೇದದ ಶ್ಲೋಕ ಇದೆ. ನಿನ್ನ ಮಂತ್ರಗಳು ಸಮಾನವಾಗಿರಲಿ, ನಿನ್ನ ಧ್ಯೇಯಗಳು ಸಮಾನವಾಗಿರಲಿ, ನಿನ್ನ ಹೃದಯ ವೈಶಾಲ್ಯತೆ ಸಮಾನವಾಗಿರಬೇಕು ಅಂತ ವೇದದಲ್ಲಿ ಹೇಳ್ತದೆ. ಆ ಸಿದ್ಧಾಂತವನ್ನು ರಾಹುಲ್ ಗಾಂಧಿಯವರು ಹೇಳುವುದು ತಪ್ಪ?
ಅವರು ನೀವು ಬಿ ಜೆ ಪಿ ಅವರು ಹಿಂದೂಗಳಲ್ಲ ಅಂತಲೂ ಹೇಳಲಿಲ್ಲ, ಅದನ್ನು ಹೇಳಲಿಲ್ಲ. ನೀವು ಬಿ ಜೆ ಪಿ ಅವರು ಇಡೀ ಹಿಂದೂ ಸಮಾಜ ಅಂದರೆ ಬಿ ಜೆ ಪಿ ಅಲ್ಲ ಅಂತ. ಎಸ್, ಐ ವಿ ಸ್ಟ್ಯಾಂಡ್ ವಿತ್ ರಾಹುಲ್ ಗಾಂಧಿ ವಾಟ್ ಈಸ್ ಸೆಡ್. ಪೂಜ್ಯ ಗುರುಗಳು ಹೇಳಿ ನೋಡು, ಹಾಗಿದ್ರೆ ಯಾವುದೇ ಮಠದ ಸ್ವಾಮೀಜಿ ಯಾವುದೇ ಪಕ್ಷದ ಪರ ಮಾತಾಡಿದ್ರು ರಾಜಕಾರಣ ಮಾಡಿದ್ರ ಬಗ್ಗೆ ನಮ್ಮದು ಆಕ್ಷೇಪ ಉಂಟು. ಕಾಂಗ್ರೆಸ್ ಪರ ನಾಳೆ ಮಾತಾಡಿದ್ರು ನಾನು ಒಪ್ಪುದಿಲ್ಲ. ಒಬ್ಬ ಗುರುಗಳು ಬಂದು ಬಿ ಜೆ ಪಿಗೆ ಕೆಟ್ಟ ಕೆಟ್ಟದಾಗಿ ಮಾತಾಡಿ ಬೈದುಕೊಂಡ್ರೆ ನಾವು ಒಪ್ಪುದಿಲ್ಲ. ಇಟ್ಸ್ ನಾಟ್ ಯುವರ್ ಬಿಸ್ನೆಸ್. ಗುರುವಿನ ಸ್ಥಾನದಲ್ಲಿ ಕೂತ್ಕೊಂಡವ ನಿರ್ದೇಶನಗಳನ್ನು ಕೊಡಬೇಕು, ಸಲಹೆಯನ್ನು ಕೊಡಬೇಕು, ಮಾರ್ಗದರ್ಶನವನ್ನು ಅಲ್ಲೇ ಕೂತ್ಕೊಂಡು ಕೊಡಬೇಕು. ನೀವೇನು ಮಾಡಿದ್ರಿ, ರಾಮ ಮಂದಿರಕ್ಕೆ ಹೋದ್ರಿ, ರಾಮ ಮಂದಿರದಲ್ಲಿ ಮಂತ್ರಾಕ್ಷತೆ ಅಂತ ಕಳಿಸಿದ್ರಿ, ಅದು ಮಂತ್ರಾಕ್ಷತೆ ಅಲ್ಲ, ಅಕ್ಷತೆಯನ್ನು ಕಳಿಸಿದ್ರಿ ನೀವು. ನಾವು ಗೌರವದಿಂದ ನನ್ನ ಮನೆಯ ದೇವರ ಕೋಣೆಯಲ್ಲಿ ಇಡಿಸಿದ್ದೇನೆ, ಅವರ ಭಾವನೆಗಳಿಗೆ ಯಾಕೆ ನೋವು ಕೊಡಬೇಕು ಅಂತ. ಆದರೆ ಅದು ಮಂತ್ರಾಕ್ಷತೆ ಅಲ್ಲ. ಅಕ್ಷತೆ ಕಲಿಸೋದು ಅಂತಂದರೆ ಎಲ್ಲ ಹಿಂದೂಗಳ ಸಂಪ್ರದಾಯದಲ್ಲಿ ಅಕ್ಷತೆ ಮದುವೆಗೆ ಕರೀಲಿಕ್ಕೆ, ಉಪನಯನಕ್ಕೆ ಕರೀಲಿಕ್ಕೆ, ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ದೇವರ ಮೇಲೆ ಹಾಕಲಿಕ್ಕೆ, ಅದು ಅಕ್ಷತೆ. ಮಂತ್ರಾಕ್ಷತೆ ಅಂತಂದರೆ ಪೂಜೆ ಎಲ್ಲ ಆದ ಮೇಲೆ ಅದನ್ನು ಪುರೋಹಿತರುಗಳು ಕೈಯಲ್ಲಿ ಇಟ್ಟುಕೊಂಡು ಮಂತ್ರಾಕ್ಷತೆಯ ವೇದ ಸೂಕ್ತಗಳನ್ನು ಹೇಳಿದಾಗ ಮಾತ್ರ ಅದರಲ್ಲಿ ಮಂತ್ರ ಆಹ್ವಾನ ಆಗ್ತದೆ. ಆಹ್ವಾನ ಆದ ಮೇಲೆ ಅದು ಮಂತ್ರಾಕ್ಷತೆ ಆಗೋದು. ನೀವು ಅದನ್ನು ಕಳಿಸಿದ್ರಿ, ನೀವು ಆಗ ಹೇಳ್ಬೋದಿತ್ತಲ್ಲ, ಡೈರೆಕ್ಷನ್ ಕೊಡ್ಬೋದಿತ್ತಲ್ಲ, ನೀವು ಕೊಡಲಿಲ್ಲ. ದೇವಸ್ಥಾನ ಅಪೂರ್ಣ ಆಗಿದೆ ಹೇಳಿ ನಾವು ಹೇಳಿದ್ದು, ಶಂಕರ ಪೀಠದವರು ಹೇಳಿದ್ದು, ನಾಲ್ಕು ಶಂಕರ ಜಗದ್ಗುರುಗಳ ಪೀಠ, ಅದು ಹಿಂದೂ ಸಮಾಜ ಅಲ್ವಾ? ಅದು ಹಿಂದೂ ಸಮಾಜದ ಧ್ವನಿ ಅಲ್ವಾ? ನಿಮಗೆ ಮೋದಿಯವರ ಪಕ್ಕದಲ್ಲಿ ನೀವು ಒಬ್ಬರೇ ನಿಂತ್ಕೊಂಡು ಫೋಟೋ ಬರಬೇಕಿತ್ತಲ್ವಾ? ಹಾಗೆ ಅಲ್ವಾ ನೀವು ಮಾಡಿದ್ದು? ಉಳ್ಳ ಗುರುಗಳನ್ನೆಲ್ಲ ಹೊರಗೆ ಕೂತ್ಕೊಳಿಸಿದ್ದಲ್ವಾ? ಈಗ ನೀವು ಕಾಂಗ್ರೆಸ್ಗೆ ಹಿಂದೂ ಧರ್ಮದ ಬಗ್ಗೆ ಮಾತಾಡ್ತೀರ? ಹಿಂದೂ ಸಮಾಜ ಒಂದು ಮಾಡಲಿಕ್ಕೆ ನೀವು ಯೋಗ್ಯರಿದ್ದೀರಿ, ನಿಮಗೆ ಪೀಠ ಇದೆ, ನಿಮಗೆ ಪರಂಪರೆ ಇದೆ, ಖಂಡಿತವಾಗಿಯೂ ನೀವು ಮಾಡಬೇಕು. ಮೊದಲು ಅಷ್ಟಮಠಗಳಲ್ಲಿ ಎರಡು ಪಂಚಾಂಗ ತೆಗೆದು ಒಂದು ಪಂಚಾಂಗ ಮಾಡಿ. ಉಡುಪಿಯ ಮಠದಲ್ಲಿ ಕೃಷ್ಣಾಷ್ಟಮಿ ಆಗ್ತದೆ, ಎರಡು ಸರಿ ಆಗ್ತದೆ. ನಾವು ಮಾತಾಡ್ತೇವೆ, ಯಾಕೆಂದ್ರೆ ನೀವೀಗ ಕಾಂಗ್ರೆಸ್ ಅನ್ನ ಮಾತಾಡಿಸಿ ಆಯ್ತು. ನೀವು ಮಾತನಾಡದೆ ಹೋದ್ರೆ ನಾವು ಮಾತಾಡ್ತಿರ್ಲಿಲ್ಲ. ನೀವು ಮಾತಾಡಿದ್ದಕ್ಕೆ ನಾವು ಮಾತಾಡಬೇಕಾಗ್ತದೆ. ಶಿರೂರು ಶ್ರೀಗಳವರ ಪಾರ್ಥಿವ ಶರೀರ ರಥಬೀದಕ್ಕೆ ತರಲಿಕ್ಕೆ ಬಿಡದಿದ್ದದ್ದು ಯಾರು ಗುರುಗಳೇ? ಕಾಂಗ್ರೆಸ್ನವರ? ಶಿರೂರು ಸ್ವಾಮೀಜಿಯವರ ಪಾರ್ಥಿವ ಶರೀರ ರಥಬೀದಿಗೆ ಬರಬಾರದು ಅಂತೇಳಿ ಜನ ಎಲ್ಲ ಸೇರಿ ಕೊನೆಗೆ ಗಲಾಟೆ ಆಗಿ ಆಮೇಲಲ್ಲ ನೀವು ಬಿಟ್ಟದ್ದು, ಆದಮೇಲೆ ಬರಲಿ ಹೇಳಿ ಗಲಾಟೆ ಆದದ್ದಲ್ಲ ಅಲ್ಲಿ. ಇದು ನೀವು ಹಿಂದೂ ಸಮಾಜವನ್ನು ಒಟ್ಟು ಮಾಡುವ ಮೊದಲು ಆ ಸಮಾಜವನ್ನು ಅಲ್ಲಿ ಸರಿ ಮಾಡಿ. ಒಂದು ಕೃಷ್ಣಾಷ್ಟಮಿ ಚೌತಿ ಇಂಥ ಒಂದು ಐದು ಹಬ್ಬಗಳನ್ನು ಒಂದೇ ದಿವಸ ಮಾಡುವಾಗೆ ನೀವು ಪ್ರೇರೇಪಣೆ ಕೊಡಿ. ನಾನು ಪೇಜಾವರ ಶ್ರೀಗಳವರಿಗೆ ಹಿರಿಯ ಶ್ರೀಗಳು 20 ವರ್ಷದ ಮೊದಲು ಪತ್ರ ಬರೆದಿದ್ದೆ ಈ ಬಗ್ಗೆ. ಮಾಡಿ ನೀವು. ಹಾಗಾಗಿ ಇದೆಲ್ಲ ಈ ಕಥೆಗಳನ್ನೆಲ್ಲ ಜನ ನಂಬುವುದಿಲ್ಲ ಹೇಳೋದು ಈಗ ಗೊತ್ತಾಗಿದೆ. ಅಯೋಧ್ಯೆಯಲ್ಲೇ ನೀವು ಸೋತಿದ್ದೀರಿ. 85% ಇರುವ ಹಿಂದೂಗಳು ಇರುವಲ್ಲಿಯೇ ಸೋತಿದ್ದೀರಿ. ಇನ್ನೂ ನೀವು ಇದನ್ನೇ ಹೇಳಿದರೆ ಮತ್ತೆ ಮತ್ತೆ ನಿಮಗೆ ಜನ ಬುದ್ಧಿ ಕಲಿಸ್ತಾರೆ. ಮತ್ತು ಕೊನೆಯದಾಗಿ ಏನು, ಸಂವಿಧಾನದಲ್ಲಿ ಎಷ್ಟು ಪುಟ ಉಂಟು ಅಂತ? ಸಂವಿಧಾನದಲ್ಲಿ ಪುಟದಲ್ಲಿ ಪುಸ್ತಕದಲ್ಲಿ ಎಷ್ಟು ಪುಟ ಉಂಟು? ಹೌದಾ, ರಾಮಾಯಣದ ಪುಸ್ತಕದಲ್ಲಿ ಎಷ್ಟು ಪುಟ ಉಂಟು? ಮಹಾಭಾರತದ ಪುಸ್ತಕದಲ್ಲಿ ಎಷ್ಟು ಪುಟ ಉಂಟು? ಯಾರಿಗಾದರೂ ಉತ್ತರ ಕೊಡ್ಲಿಕ್ಕೆ ಆಗ್ತದಾ? ಸ್ವಾಮಿ, ಪುಟದ ಸಂಖ್ಯೆಗಳು ನಿರ್ಧಾರ ಆಗುವುದು ಯಾವಾಗ ಅಕ್ಷರಗಳನ್ನು ಯಾವ ಪಾಯಿಂಟ್ ಸೈಜ್ ಅಂತ ನೀವು ಕರೀತೀರಿ. ಅದು 12 ಪಾಯಿಂಟ್ ಇದ್ದರೆ ಸ್ವಲ್ಪ ಸಣ್ಣ ಪುಸ್ತಕ, ರೇಮಂಡ್ರೆ 18 ಆದರೆ ದೊಡ್ಡ ಪುಸ್ತಕ. ಈ ಪಾಯಿಂಟ್ ಸೈಜಿನ ಮೇಲೆ ಪುಸ್ತಕ ಡಿಸೈಡ್ ಆಗೋದು ಕಾನ್ಸ್ಟಿಟ್ಯೂಷನ್ನು. ನಾವೆಲ್ಲ ಲಾ ಕಾಲೇಜಿನಲ್ಲಿ ನಮಗೆ ಕೊಟ್ಟಿರೋ ಪುಸ್ತಕ ಸುಮಾರು 600-700 ಪೇಜ್ ಉಂಟು. ನಿಮಗೆ ಪ್ರಶ್ನೆ ಕೇಳಲಿಕ್ಕೂ ಗೊತ್ತಿಲ್ಲಲ್ರಿ. ನೀವು ಕೇಳ್ಬೋದು ಮೂಲ ಸಂವಿಧಾನದಲ್ಲಿ ಎಷ್ಟು ಪೇಜ್ ಇತ್ತು ಅಂತ ಆದರೂ ಕೇಳಿದ್ರ, ಅದು ಅಂಡರ್ ದ ಕಸ್ಟಡಿ ಆಫ್ ಸೇಫ್ ಕಸ್ಟಡಿ ಆಫ್ ದ ಗೌರ್ಮೆಂಟ್ ಆಫ್ ಇಂಡಿಯಾ 251 ಪೇಜ್ ಅಲ್ವಾ, ಕೈಯಲ್ಲಿ ಬರ್ತದೆ. ಆಮೇಲೆ ನೀವು ಪುಸ್ತಕದಲ್ಲಿ ಎಷ್ಟುಂಟು, ಪುಸ್ತಕ ಪ್ರಿಂಟ್ ಮಾಡಿದಷ್ಟು ಪೇಜ್ ಆಗ್ತದೆ. ಅಷ್ಟೇ ಅಲ್ಲ, ನಾವು ಪುಟಗಳ ಸಂಖ್ಯೆಯ ಬಗ್ಗೆ ನಮ್ಮ ಹೋರಾಟ ಅಲ್ಲ, ನಮ್ಮ ಹೋರಾಟ ಸಂವಿಧಾನದ ಆಶಯಗಳನ್ನು ಜೀವಂತವಾಗಿರಿಸುವ ಬಗ್ಗೆ ನಮ್ಮ ಹೋರಾಟ. ನೀವು ಸಂವಿಧಾನದಲ್ಲಿ ಎಷ್ಟು ಪುಟ ಉಂಟು ಅಂತ ಕೇಳ್ತೀರಿ, ಸಂವಿಧಾನದಲ್ಲಿ ಎಷ್ಟು ವಿಧಿ ಇದೆ ಅಂತ ಕೇಳಬಹುದಿತ್ತು. ನೀವು ಯಾರನ್ನು ದಾರಿ ತಪ್ಪಿಸ್ತಾ ಇದ್ದೀರಿ?
ಸಂವಿಧಾನವೂ ಗೊತ್ತು, ಸಂವಿಧಾನದ ಆಶಯದ ಬಗ್ಗೆ ನಮ್ಮ ಹೋರಾಟ. ನೀವು ಸಂವಿಧಾನ ಪುಸ್ತಕದಲ್ಲಿ ಎಷ್ಟು ಪುಟ ಉಂಟು ಅಂದ್ರೆ, ನೀವು ರಾಮಾಯಣದಲ್ಲಿ ಎಷ್ಟು ಪುಟ ಉಂಟು ಅಂತ ಕೇಳ್ತೇನೆ. ಕನ್ನಡದಲ್ಲಿ ಪ್ರಿಂಟ್ ಮಾಡಿದರೆ ಬೇರೆ ಪುಟಗಳು ಬೇರೆ, ತಮಿಳಲ್ಲಿ ಪ್ರಿಂಟ್ ಮಾಡಿದರೆ ಕಾನ್ಸ್ಟಿಟ್ಯೂಷನ್, ಗುಜರಾತಿ ಭಾಷೆಯಲ್ಲಿ ಮಾಡಿದರೆ, ಹಿಂದಿ ಭಾಷೆಯಲ್ಲಿ ಮಾಡಿದರೆ ಪುಟಗಳ ಸಂಖ್ಯೆ ಹೆಚ್ಚು ಕಮ್ಮಿ ಆಗ್ತದೆ. ಎಂಥ ಪ್ರಶ್ನೆ ಕೇಳ್ತೀರಿ ನೀವು? ಜನರನ್ನ ಭಾವನಾತ್ಮಕವಾಗಿಯೇ ಕೊಂಡೋಗ್ತೇವೆ ಹೇಳುವುದರಿಂದ ಹಿಂದಕ್ಕೆ ಬನ್ನಿ, ಜನರ ಸಮಸ್ಯೆಯ ಬಗ್ಗೆ ಮಾತಾಡಿ, ಜನರ ಸಮಸ್ಯೆಯನ್ನು ಇಟ್ಟುಕೊಂಡು ಕಾಂಗ್ರೆಸ್ಸನ್ನು ಎದುರಿಸಿ ನಿಮ್ಮನ್ನು ಜನ ಸ್ವಾಗತ ಮಾಡ್ತಾರೆ. ಅದು ಬಿಟ್ಟುಬಿಟ್ಟು ನೀವು ಪದೇ ಪದೇ ಭಾವನಾತ್ಮಕವಾಗಿಯೇ ನೀವು ಮಾತನಾಡ್ತಾ ಹೋದರೆ, ಈಗಾಗಲೇ ಬಹುಶಃ ಸ್ವಲ್ಪ ಎಲ್ಲಿಯೋ ಚುನಾವಣೆಯ ಸಂಘಟನೆ, ಅಲ್ಲಲ್ಲಿ ನಮ್ಮ ಕೆಲಸದ ಸಮಸ್ಯೆಗಳು ಇಡೀ ದೇಶದಲ್ಲಿ ಇಲ್ಲದೆ ಹೋದರೆ 240 ಬರ್ತಿರಲಿಲ್ಲ. ಇಟ್ ಇಸ್ ಅ ಫ್ಯಾಕ್ಟ್. ಅದು 200 ಒಳಗೆ ಜನ ತೀವ್ರವಾಗಿ ನಿಮಗೆ ಪೂಜ್ಯ ಪೇಜಾರ್ ಶ್ರೀಗಳವರಿಗೆ ಹೇಳುವುದಿಷ್ಟೇ, ದಯವಿಟ್ಟು ಹಿಂದೂ ಸಮಾಜವನ್ನು ಕಟ್ಟಿ. ಅದನ್ನು BJP ನೇತೃತ್ವದಲ್ಲಿ ಅಲ್ಲ. ಎರಡನೇದು ಗುರುಗಳೇ, 12 ಸೇತುವೆಗಳು ಬಿಹಾರದಲ್ಲಿ ಕುಸಿದಿದೆ, ಪತ್ರಿಕೆ ಸೋರಿಕೆಯಾಗಿದೆ, ಏರ್ಪೋರ್ಟ್ಗಳು ಸೋರಿಕೆಯಾಗಿದೆ, ಆಸ್ಪತ್ರೆಗಳು ಸೋರಿಕೆ ಆಗ್ತಾ ಇದೆ, ರೈಲ್ವೆ ಸ್ಟೇಷನ್ಗಳು ಸೋರಿಕೆ ಆಗ್ತಾ ಇದೆ. ಇದು ಕೂಡ ಹಿಂದೂ ಸಮಾಜಕ್ಕೆ ಕಷ್ಟ ಕೊಡುವಂಥದ್ದು. ಇದರ ಬಗ್ಗೆಯೂ ತಾವು ಸರಿಯಾದ ಮಾರ್ಗದರ್ಶನವನ್ನು ಮತ್ತು ಉಪದೇಶವನ್ನು BJPಯವರಿಗೆ ಕೊಡ್ತೀರಿ ಅಂತ ನಾವು ಭಾವಿಸ್ತೇವೆ. ನಮಸ್ಕಾರ. ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಪಾರ್ಟಿ ಮಾಡೋಕೆ ಬೆಸ್ಟ್ ಲೊಕೇಶನ್ ಶೀತಲ್ ಗಾರ್ಡನ್ ರೆಸ್ಟೋರೆಂಟ್ ಉಜಿರೆ. ಬೋರ್ಡಿಂಗ್ ಆ್ಯಂಡ್ ಲಾಡ್ಜಿಂಗ್ ಹಾಗೂ ಬಾರ್ ಫೆಸಿಲಿಟಿ, ವಿಶಾಲವಾದ ರೂಮ್ಸ್ ಜೊತೆ 24x7 ಬಿಸಿ ನೀರಿನ ವ್ಯವಸ್ಥೆ, AC ಹಾಗೂ ನಾನ್ AC ರೂಮ್ಸ್, ಡಿಲಕ್ಸ್ ರೂಮ್ಸ್, ಸೂಟ್ ರೂಮ್ಸ್, ಶುಭ ಸಮಾರಂಭಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್, ಓಪನ್ ರೂಫ್ ಗಾರ್ಡನ್, ಮಲ್ಟಿ ಕ್ಯೂಸಿನ್ ಫುಡ್ ಆ್ಯಂಡ್ ಕ್ಯಾಟರಿಂಗ್ ವ್ಯವಸ್ಥೆ ಇರಲಿದೆ. ಎಲ್ಲ ಸೌಕರ್ಯಗಳು ಒಂದೇ ಕಡೆ, ಅದು ನಮ್ಮ ಶೀತಲ್ ಗಾರ್ಡನ್ ಆ್ಯಂಡ್ ರೆಸ್ಟೋರೆಂಟ್ ಉಜಿರೆಯಲ್ಲಿ. ರೂಮ್ ಬುಕ್ಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9483051028 ಅಥವಾ 7337708546. ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ UPlus TV, ಇದು ಹೊಸತನದ ಸಂಕಲನ.